ಹಾಯ್, ಎಲ್ರಿಗೂ ನಮಸ್ಕಾರ ಮಾರೆ. ಟ್ಯಾಲೆಂಟ್ ಝೋನ್ ಕುಂದಾಪುರ ಕಡೆಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ನಮ್ಮೂರಿಗೆ ತುಂಬ ಟ್ಯಾಲೆಂಟ್ ಇದ್ದಾರೆ. ಈ ಎಲಿಮರಿಕಾ ಹೆಂಗೆ ಪ್ರಚಾರ ಇಲ್ಲದೆ ಪ್ರೋತ್ಸಾಹ ಇಲ್ಲದೆ ಸುಮ್ಮನೆ ಮನೆಗೆ ಕೂತಿರೆ? ಅವರೆಲ್ಲರೂ ಬೆಳಕಿ ಬಂದು ರಾಜ್ಯ ಮಟ್ಟದಾಗೆ ಈ ರಾಷ್ಟ್ರ ಮಟ್ಟದಾಗೆಲ್ಲ ಮಿಂಚುದು ಕಾನ್ ಕನ್ನ ಮಾಸಿಕಣಿ. ಒಳ್ಳೊಳ್ಳೆ ಅಡುಗೆ ಮಾಡುವರ, ಈ ರಂಗೋಲಿ ಹಾಕುವರ, ಡ್ಯಾನ್ಸ್ ಮಾಡುವರ, ನಾಟಕ, ಯಕ್ಷಗಾನ, ಚಿತ್ರಕಲೆ, ಕೊಂಬಿ ಆಟ, ಯೋಗ, ಸಮಾಜ ಸೇವೆ, ಸಂಗೀತ, ಮ್ಯಾಜಿಕ್, ಕ್ರೀಡೆ, ಕಸೂತಿ, ಹೀಗೆ ಒಂದ ಎರಡ ಹಲವಾರು ರಂಗದಾಗೆ ಇಪ್ಪೋರ್ನ ಪ್ರೋತ್ಸಾಹಿಸಿ ಬೆಳೆಸೋದು ನಮ್ಮ ಉದ್ದೇಶ. ಹಾಯ್, ಆಚೆಚೆಗೆ ಎಲ್ಲಾತ್ರಿ ಮಾರ್ರೆ, ಇಲ್ಲಿ ಬನ್ನಿ. ಇವತ್ತು ನಾವು ನಮ್ಮೂರಿನೊಬ್ಬರು ಹೆಸರಾಂತ ಸಮಾಜ ಸೇವಕರ, ಆಧ್ಯಾತ್ಮಿಕ ರಹಸ್ಯ ಮಾಸಪತ್ರಿಕೆಯ ಸಂಪಾದಕರಾದ ಬಿ ಕೆ ಸತೀಶ್ ಕುಮಾರ್ ಅವರನ್ನು ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಳಿ ಅಂದ್ಕೊಂಡಿದ್ದು. ಬನ್ನಿ, ಈಗ ಅವ್ರ ಮಾತೇ ಕೇಂಬ, ಅವರ ಸಾಧನೆ ದಾರಿ ಹೇಗಿತ್ತು ನನಗೆ. ಓಂ ಶಾಂತಿ ಪ್ರೊಡಕ್ಷನ್ಸ್ ಮಾಡಿ ಈಗ 18-19 ವರ್ಷ ಇದೆ. 2002 ಇಂದ ಅದು ಬಿಜಾಡಿ ಅನ್ನುವಂತ ಒಂದು ಹಳ್ಳಿಯಿಂದ ಹೋಗ್ತಿದೆ, ಅದು ಇಲ್ಲಿವರೆಗೆ ಬಂದಿದೆ. ಓಂ ಶಾಂತಿ ಪ್ರೊಡಕ್ಷನ್ಸ್ ತುಂಬಾ ಜನರಿಗೆ, ನಾವು ಎಷ್ಟೋ ಜನ ಇದರಲ್ಲಿ ಕಲಾವಿದರನ್ನ ಗುರುತಿಸಿದ್ದೇವೆ. ಕಲಾವಿದರ ಜೊತೆ ಜೊತೆಯಲ್ಲಿ ಯೋಗ, ಯಕ್ಷಗಾನ, ಧಾರ್ಮಿಕ ಭಾವನೆಗಳಲ್ಲಿ ಯಾರಲ್ಲಿ ಇದೆ ಅದನ್ನ ನಾವು ಹೊರಗೆ ತರುವಂತ ಪ್ರಯತ್ನ ಮಾಡಿದ್ದೇವೆ. ಸುಮಾರು ಒಂದು ನನ್ನ ಅಂದಾಜು ಒಂದು 400 ಕಲಾವಿದರ ಮೇಲೆ ಇಲ್ಲಿವರೆಗೆ ನಾವು ಈ ಪ್ರೊಡಕ್ಷನ್ಸ್ ಮೂಲಕ ಹೊರ ಸಮಾಜಕ್ಕೆ ಗುರುತಿಸಿದ್ದೇವೆ. ನಮ್ಮ ಟಿವಿ, ಹಾಗೆ ನಮ್ಮ ಕುಂದಾಪುರದಲ್ಲಿ ಮೊದಲು ಬಂದಂತ ಸ್ಮೈಲ್ ಟಿವಿ, ಹಾಗೆ ಎಲ್ಲ ನಮ್ಮ ರಾಷ್ಟ್ರೀಯ ಚಾನೆಲ್ ಪೀಸ್ ಆಫ್ ಮೈಂಡ್, ಆಮೇಲೆ ಬಸವ ಟಿವಿ, ಎಲ್ಲ ರಾಷ್ಟ್ರೀಯ ಚಾನೆಲ್ ಮತ್ತೆ ಲೋಕಲ್ ಚಾನೆಲ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದನ್ನ ನಮ್ಮ ಕಲಾವಿದರ ಮತ್ತೆ ಜನರ ನಡುವೆ ತರುವಂತ ಪ್ರಯತ್ನ ನಡೆದಿದೆ. ಎಷ್ಟೋ ಪ್ರೊಡಕ್ಷನ್ಸ್ ಅಲ್ಲಿ ನಮ್ಮದು ಸಣ್ಣ ಸಣ್ಣ ಸೀರಿಯಲ್ಗಳು, ಧಾರಾವಾಹಿ ಕುರಿಗಳು ಸರ್ ಕುರಿಗಳು ಅಂತ ಕಾರ್ಯಕ್ರಮ ನಿರಂತರವಾಗಿ 2003 ಇಂದ ನಡೀತಾ ಬರ್ತಾ ಇದೆ, ಇಲ್ಲಿವರೆಗೂ ನಡೀತಾ ಇದೆ. ನಾನು ಮೊದ್ಲಿಂದನೂ ಕೂಡ ಬರೀತಾ ಇದ್ದೆ, 2000 ಇಂದ ನಾನು ಸಣ್ಣವನಿರುವಾಗ್ಲೂ ಕೂಡ ಕತೆ ಕಾದಂಬರಿಗಳನ್ನ ಬರಿತಾ ಇದ್ದೆ. ಎಷ್ಟೋ ಜನ ನನ್ನ ಆವಾಗೆ ನನಗೆ ತುಂಬಾ ಫ್ಯಾನ್ಸ್ಗಳು, ತುಂಬಾ ಜನ ನಮ್ಮಲ್ಲಿ ನೋಡ್ತಾ ಇದ್ರು ಇವನು ಕತೆಗಾರ ಅಂತ ಹೇಳಿ ಆಗ್ಲಿಕ್ಕೆ ಸಣ್ಣ ಪ್ರಾಯದಲ್ಲೇ ಗುರುತಿಸಿದ್ರು. ನನ್ನ ಕತೆಯನ್ನು ನೋಡೋದು, ಈ ಮಕ್ಕಳು ನೋಡೋದು ಅದೊಂದು ಖುಷಿ ಜನರಿಗೆ. ಬರೆದದ್ದು ಹೊಸ ಹೊಸ ಕತೆಗಳನ್ನ ಆವಾಗಿಂದನು ಬರೀತಾ ಬರ್ತಾ ಇದ್ದೆ. ನನಗೆ ಬರೆಯೋ ಫೀಲ್ಡ್ ಮೊದ್ಲಿಂದನೂ ಇತ್ತು, ಪತ್ರಿಕೆ ಮಾಡಬೇಕು ಅಂತ ಉದ್ದೇಶ ಇಲ್ಲ. ನಂಗೆ ಟಿವಿ ಕಾರ್ಯಕ್ರಮಗಳು, ಟಿವಿ ಅಂದ್ರೆ ಮೊದಲಿಂದನೂ ವಿಡಿಯೋ ಮೂಲಕ ನಾವೇನ್ ಹೇಳ್ತೀವಲ್ಲ ಅದು ಜನರಿಗೆ ಬೇಗ ಮುಟ್ತದೆ ಅನ್ನುವಂತ ಒಂದು ಅಭಿಪ್ರಾಯದಲ್ಲಿ ಆ ಮೂಲಕ ಹೇಳ್ತಾ ಬಂದಿದ್ದೆ. 2013 ಅಲ್ಲಿ ಅಧ್ಯಾತ್ಮ ರಹಸ್ಯ ಮಾಸಪತ್ರಿಕೆ ಅನ್ನುವಂಥದ್ದು ಒಂದು ಹೊರಗೆ ತರುವ ಆರ್ಟಿಕಲ್, ನನ್ನದೇ ಅನೇಕ ಆರ್ಟಿಕಲ್ಸ್ಗಳಿದೆ, ಅದಕ್ಕೆ ನನಗೆ ಒಂದು ಸ್ವಂತ ಬರ್ಕೊಳ್ಳಿಗೋಸ್ಕರ ನಾವೀಗ ಇನ್ನೊಬ್ಬರ ಹತ್ರ ಹೋಗಿ ಹೇಳೋದು ನಂದೊಂದು ಲೇಖನ ಹಾಕಿ ಅಂತ ಹೇಳೋದು, ಮತ್ತೊಬ್ಬರ ಹತ್ರ ಹೀಗೆ ತುಂಬಾ ಅದರಲ್ಲಿ ರಾಜಕೀಯ ಎಲ್ಲ ಶುರುವಾಯಿತು. ಕೆಲವರು ನಾವು ಕೊಟ್ಟ ಲೇಖವನ್ನ ಅರ್ಧ ಕಟ್ ಮಾಡಿ ಹಾಕೋದು, ಬೇರೆ ಬೇರೆ ರೀತಿಯಲ್ಲಿ ಶುರುವಾಯಿತು. ಆಮೇಲೆ ಇದೆಲ್ಲದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ 98 ನನಗೆ ಅನುಭವ ಆಯಿತು, ಭಗವಂತ ಈ ಭೂಮಿ ಮೇಲೆ ಬಂದಿದ್ದಾನೆ, ಭಗವದ್ಗೀತೆಯ ಮಹತ್ ಕಾರ್ಯವನ್ನ ಭೂಮಿ ಮೇಲೆ ಮಾಡ್ತಾ ಇದ್ದಾನೆ ಅಂತ. ಅದನ್ನ ಸಂಸಾರದಲ್ಲಿ ಇದ್ದು ಸಮಾಜವನ್ನ ತೋರಿಸ್ಬೇಕು. ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿದೆ ಆಧ್ಯಾತ್ಮಿಕತೆ ಅಂತ ಹೇಳಿದ್ರು ಕೂಡ ಮನೆ ಮಟ್ಟವನ್ನ ಬಿಟ್ಟು ಹೋಗುವಂಥದ್ದು, ಸಂಸಾರವನ್ನು ಹೊರಗಿಟ್ಟು ಹೋಗುವಂಥದ್ದು ಈ ರೀತಿಯೆಲ್ಲ ಇತ್ತು.
ಆದ್ರೆ ಸಮಾಜದಲ್ಲಿ ಇದ್ದು ಸಂಸಾರದಲ್ಲಿ ಇದ್ದು ಹೇಗೆ ಮಾಡಬೇಕು ಅನ್ನುವಂಥ ಚಿಂತನೆಗಳು ಬಂದ ನಂತರ ಈ ಪ್ರೊಡಕ್ಷನ್ ಹುಟ್ಟಿತು. ಆಮೇಲೆ ನನಗೆ ಈಗ ಆರ್ಟಿಕಲ್ ಹುಟ್ಟಿದಂಥ ಈ ಪತ್ರಿಕೆ ದೇ ಉದ್ದೇಶ ಅದೇ ಆಗಿತ್ತು. ಅಂದರೆ ಸಮಾಜಕ್ಕೆ ಭಗವಂತ ಬಂದಿದ್ದಾನೆ ಅಂತ ತಿಳಿಸಬೇಕಿತ್ತು, ಅದನ್ನು ನಾವು ಮಾಡ್ತಾ ಇದ್ದೇವೆ. ನೀವು ಎಷ್ಟು ಟೈಮಿಂದ ಈಗ ಇದನ್ನು ಮಾಡ್ತಿದ್ದೀರಲ್ಲ, ಎಲ್ಲೆಲ್ಲಿವರೆಗೆ ತಲುಪಿಸ್ತಾ ಇದ್ದೀರಿ ನೀವು ಪತ್ರಿಕೆ? ಈಗಾಗಲೇ 10,000ಕ್ಕೆ ಮೇಲೆ ಪ್ರತಿಗಳನ್ನು ನಾನು ಪ್ರಿಂಟ್ ಮಾಡ್ತಾ ಇದ್ದೇನೆ. ನನ್ನ ಪತ್ರಿಕೆಗೆ ಎಷ್ಟೊಂದು ಬೆಂಬಲ ಇದೆ ಅಂತ ಹೇಳಿದ್ರೆ, ಅನೇಕ ಮುಸ್ಲಿಮ್ಸ್ ಜನಾಂಗದವರು, ಕ್ರೈಸ್ತ ಜನಾಂಗದವರು ನನ್ನನ್ನು ಬೆನ್ನು ತಟ್ಟಿ, ಒಂದೇ ರೀತಿಯಲ್ಲ ಇಂಡೈರೆಕ್ಟ್ಲಿ ಅವರು ಆರ್ಥಿಕ ಸಹಕಾರವನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ, ನನ್ನ ಹಿಂದೂ ಸಮಾಜ, ಸನಾತನ ಸಮಾಜಗಳು ಅನೇಕರು ನನ್ನ ಹಿರಿಯವರು ನಮ್ಮ ಜೊತೆ ಇದ್ದಾರೆ ಅಂತ ನಾನು ಆ ಪತ್ರಿಕೆಯನ್ನು ಮಾಡಿದಾಗ, ನನ್ನ ಜೊತೆ ಈಗ ಇದ್ದಿರೋದು ಬೇರೆ ಧರ್ಮದವರು, ಬೇರೆ ಸಮಾಜ. ಅಂದರೆ ನನ್ನ ಥಿಂಕಿಂಗ್ ಏನಿದೆ, ಸೊ ಜನರಿಗೆ ಒಳ್ಳೆಯದನ್ನು ಕೊಟ್ಟಾಗ ಎಲ್ಲಿಂದಲೂ ಕೂಡ ಸಮಾಜಕ್ಕೆ ನಮಗೆ ಸಪೋರ್ಟ್ ಸಿಗ್ತದೆ ಅನ್ನುವಂಥದ್ದು, ಧರ್ಮ ಜಾತಿ ಇಲ್ಲ ಅನ್ನುವಂಥದ್ದು ಈ ಪತ್ರಿಕೆ ಮಾಡಿದ ಮೇಲೆ ಒಂದು ದೊಡ್ಡ ಅನುಭವ ಆಯಿತು ನನಗೆ. ನನ್ನೊಟ್ಟಿಗಿದ್ದವರು ನನ್ನೊಟ್ಟಿಗಿಲ್ಲ, ಬಟ್ ಹೊರಗಿನವರು ನನ್ನ ಜೊತೆಗಿದ್ದಾರೆ. ಅಂದರೆ ಆ ಪತ್ರಿಕೆ ಅಂಥದ್ದನ್ನೊಂದು ಸೇತುವೆ ಕಟ್ಟಿಕೊಟ್ಟಾಗ ಭಾಳ ಖುಷಿಯಾಗಿದೆ. ಬಟ್ ಅದು ಸಪೋರ್ಟ್ ನಮ್ಗೆ ಇವತ್ತು ದೊಡ್ಡ ಮಟ್ಟಕ್ಕೆ 10,000 ಪ್ರತಿಗಳನ್ನು ನಾವು ಕೊಟ್ಟಿದ್ದೇವೆ. 5,000 ರಿಂದ 6,000 ಜನ ರೆಗ್ಯುಲರ್ ಮೆಂಬರ್ಸ್ ಇದ್ದಾರೆ. ಪತ್ರಿಕೆ ಹೆಸರು ಹೇಳಿದ ನಂತರ ಘಟಾನುಘಟಿ ನಾಯಕರುಗಳು, ಧಾರ್ಮಿಕ ಚಿಂತಕರು ನನ್ನ ಜೊತೆ ಇದ್ದಾರೆ. ಮುಖ್ಯವಾಗಿ ನನ್ನ ಜೊತೆ ಮಧ್ಯದಲ್ಲಿ ಬಂದಂಥವರು ಶಿರೂರು ಶ್ರೀ ಸ್ವಾಮಿಗಳು, ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಗಳ ಸವಿನೆನಪು, ಅವರನ್ನು ನೆನಪು ಮಾಡಿಕೊಳ್ಬೇಕು. ನಾನು ಯಾವುದೇ ಆರ್ಥಿಕ ಸಹಕಾರವನ್ನು ಅವರಿಂದ ಪಡ್ಕೊಂಡಿಲ್ಲ. ಸಮಾಜದಲ್ಲಿ ಯಾರೇ ಇದ್ರೂ ಕೂಡ ಇವತ್ತಿನವರೆಗೆ ನನ್ನ ದುಡಿಮೆಯ 50% ಸಮಾಜಕ್ಕೆ ಈ ಮೂಲಕ ಹಾಕ್ತಾ ಇದ್ದೀನಿ. ಉದಾಹರಣೆಗೆ ಒಬ್ಬನಿಗೆ ಹಣ ಸಾಲ ಕೊಟ್ಟರೆ ಮತ್ತೊಂದು ಕೊಟ್ಟರೆ ಹಣ ಏನು ಬೆಲೆ ಇಲ್ಲ ಅದಕ್ಕೆ. ಅದನ್ನು ಪತ್ರಿಕೆಯು ಧಾರ್ಮಿಕತೆಯ ಮೂಲಕ ಹೊರಚಲ್ಲಿ 50% ಸಮಾಜಕ್ಕೆ ಕೊಡ್ತಾ ಇದ್ದೀನಿ. ನನ್ನನ್ನು ನಂಬಿದವರು, ನನ್ನೊಟ್ಟಿಗೆ ಇದ್ದವರು ಯಾರು ಈ ಧಾರ್ಮಿಕ ಮುಖಂಡರು ಅಂತ ಹೇಳಿಕೊಂಡು ಎರಡು ಹಾಳೆ ಇದ್ದಂಥದ್ದು ಯಾವಾಗ ಬದಲಾವಣೆ ಕಂಡಿರೋದು, ನಾನು 2003ರಲ್ಲೇ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಎಲ್ಲ ಘಟಾನುಘಟಿ ನಾಯಕರು ನನ್ನ ಆ ಧಾರ್ಮಿಕ ಮುಖಂಡರು ಕೈಕೊಟ್ಟಾಗ ಶಿರೂರು ಶ್ರೀಗಳು ನನ್ನ ಪ್ರತಿಭೆಯನ್ನು ಗುರುತಿಸಿ ಒಬ್ಬ ಪತ್ರಿಕೋದ್ಯಮಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕು ಸಂಪೂರ್ಣ ಸಹಕಾರವನ್ನು ಮಾನಸಿಕವಾಗಿ ಕೊಟ್ಟವು. ಮನುಷ್ಯನಿಗೆ ಈಗ ಬೇಕಾಗುವುದು ಮಾನಸಿಕವಾಗಿ ಜನರ ಜೊತೆ, ಅದನ್ನ ಶಿರೂರು ಶ್ರೀಗಳು ಕೊಟ್ಟರು. ಅಂತ ಶಿರೂರು ಶ್ರೀಗಳ ಜೊತೆ ಕೆಲಸ ಮಾಡುವಾಗ ಇನ್ನೊಂದಷ್ಟು ನನ್ನ ಪತ್ರಿಕೆಗೆ ಹೊಸ ಆಯಾಮ ಬಂತು. ಅದು ನನ್ನ ಒಂದು ದೇಶೀಯ ಮಟ್ಟದಲ್ಲಿ 20 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕದಿಂದ ಹೋದವರು ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. 12 ದೇಶದಲ್ಲಿ ನಮ್ಮ ಕರ್ನಾಟಕದಿಂದ ನನ್ನ ಫ್ರೆಂಡ್ ಸರ್ಕಲ್ ಬೇರೆ ಬೇರೆಯವರು ಹೊರಗಿದ್ದಾರೆ. ನನ್ನ ವಾಟ್ಸಪ್ ಮೆಸೇಜ್ ಇರ್ಬೋದು, ಫೇಸ್ಬುಕ್ ಮೆಸೇಜ್ ಇರ್ಬೋದು, ಪತ್ರಿಕೆ ಮುಖಸ್ಫುಟವನ್ನು ಕೊಡ್ತು, ಅವರೆಲ್ಲರೂ ಸಪಾತ್ರ ಕೊಟ್ಟು ಇವತ್ತು ಅಷ್ಟಕ್ಕೆ ಬಂದು ನಿಂತಿದೆ. ಆ ಒಂದರಿಂದನೇ ನಾನು ರಾಜಸ್ಥಾನ ಹೋಗಿ ಪೀಸ್ ಆಫ್ ಮೈಂಡ್ ಚಾನಲ್ ಅದರಲ್ಲಿ ಬರುವಂಥ ನಮ್ಮ ಬಾಡಿಲುಟ್ಟು ಸ್ಟುಡಿಯೋದಲ್ಲಿ ಒಂದು ವರ್ಕ್ ಮಾಡಿ ಬರಲಿಕ್ಕೆ ಸಾಧ್ಯತೆ ಆಗಿದೆ. ಇವತ್ತು ನನ್ನ ಪತ್ರಿಕೆಗೆ ಜೊತೆ ಅದು ಲಿಂಕ್ ಆಗಿ ನಾವು ಇಲ್ಲಿಯ ಸಂದೇಶಗಳನ್ನು ಅಲ್ಲಿ ಶೇರ್ ಮಾಡಿಕೊಡೋದು ಮತ್ತು ನಿರಂತರ ಧಾರ್ಮಿಕ ಭಾವನೆಯನ್ನು ಪ್ರಸಾರ ಮಾಡಲಿಕ್ಕೆ ಒಂದು ಅನುಕೂಲ ಇಲ್ಲಿವರೆಗೆ ಆಗಿದೆ, ಕೇವಲ 5 ವರ್ಷದಲ್ಲಿ. ನೀವು ಈಗ ನಿಮ್ಮ ಪತ್ರಿಕೆನ ಯಾವ್ಯಾವ ಊರುಗಳಲ್ಲಿ, ದೇಶದ ಯಾವ್ಯಾವ ಮೂಲೆಗೆ ತಲುಪಿಸ್ತಾ ಇದ್ದೀರಿ? ಅದೇ ಹೇಳಿದಲ್ಲ, 20 ರಾಜ್ಯ, 20 ರಾಜ್ಯ ಮತ್ತೆ ವಿದೇಶ. ಅದು ಅಲ್ಲದೆ ಲೋಕಲ್ ದಿನ ನನಗೆ ಮೆಂಬರ್ಶಿಪ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಇವತ್ತು ವರ್ಕ್ ಸೀನ್ ಅನ್ನು ಕಟ್ಟೋದಂದ್ರೆ ಬಹಳ ಕಷ್ಟ, ಟೀಮ್ ಮಾಡೋದು ಬಹಳ ಕಷ್ಟ. ಅದು ಎಲ್ಲ ಕಡೆಯಿಂದ ಈಗ ಒತ್ತಡ ಮತ್ತೆ ಕಾಂಪಿಟೇಷನ್ ಇರೋದ್ರಿಂದ ನನ್ನ ಹತ್ರ ಎಷ್ಟು ಸಾಧ್ಯತೆ ಇದೆ ಅಷ್ಟು ಮಾಡಿದ್ದೀನಿ. ಹಾಗಾಗಿ ದಿನ ದಿನ ನನಗೆ ಪತ್ರಿಕೆಯ ಬಗ್ಗೆ ದಿನ ದಿನ ನನಗೆ ಮೆಂಬರ್ಶಿಪ್ ಬರ್ತಾ ಇದೆ. ನನಗೆ ಪತ್ರಿಕೆ ಕಳಿಸಿ ನನಗೆ ಅದು ಆ ಅಡ್ರೆಸ್ ಅನ್ನು ಒಟ್ಟು ಮಾಡಿ ಅದನ್ನೆಲ್ಲ ಮಾಡುವಂಥ ದೊಡ್ಡ ಸಾಹಸ, ಆದರೂ ಮಾಡ್ತಾ ಇದ್ದೀನಿ. ನಾನಾಗಿ ಹೋಗ್ತಾ ಇಲ್ಲ, ಹೋದ್ರೆ ನನಗೆ ನನ್ನ ಅನಿಸಿಕೆ ನಾನು ಇನ್ನೂ ಅದನ್ನ ನಾನೇ ಕೇಳ್ತಾ ಹೋಗಿ ನಾನೇ ಇದು ಮಾಡ್ತಾ ಹೋದ್ರೆ ಸೊ ಬಹುಶಃ ನನಗೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಉಂಟು, ಅಷ್ಟು ಪ್ರಿಂಟ್ ಆಗ್ಬೋದು ಅಂತ ನನ್ನ. ಈಗ ನಿಮ್ಮ ಈ ಪತ್ರಿಕೆಯಲ್ಲಿ ಬರೀ ಆಧ್ಯಾತ್ಮದ ಬಗ್ಗೆ ಬರೀತೀರಾ, ಎಲ್ಲ ವಿಚಾರಗಳನ್ನು ಬರೀತೇನೆ. ಆಧ್ಯಾತ್ಮಗಳು ಒಂದೇ ಇಲ್ಲ, ನನ್ನ ಪತ್ರಿಕೆಯನ್ನು ನೀವು ನೋಡಬಹುದು, ಒಟ್ಟು 10 ಆರ್ಟಿಕಲ್ ಇದೆ. ಅದರಲ್ಲಿ 10 ಕಡೆಯ ವ್ಯವಸ್ಥೆಯನ್ನು ಮಾಡ್ತೀವಿ. ಅಂದ್ರೆ ಸ್ವಾಮಿ ವಿವೇಕಾನಂದರಂತಹ ಮಹಾತ್ಮರು ಈ ಭೂಮಿ ಮೇಲೆ, ಮಹಾತ್ಮ ಗಾಂಧಿ ಅಂತವರು, ಯಾರ್ಯಾರು ಮಹಾತ್ಮರು, ಏನು ಶಾಂತಿ ದೂತರಾಗಿಯೋ ಅಥವಾ ಒಂದು ಸಾಮಾಜಿಕ ತಿದ್ದುವಲ್ಲಿ ಏನು ಪಾತ್ರ ವಹಿಸಿದ್ದಾರೆ, ಬಸವಣ್ಣನವರು ಹಿಡಿದ ಅವರ ಲೇಖನಗಳು ಬರ್ತದೆ. ಉದಾಹರಣೆಗೆ ನಮ್ಮ ನಾರಾಯಣ ಗುರು ಶ್ರೀಗಳು, ಅವರು ಒಂದೇ ಜಾತಿ ಒಂದೇ ಧರ್ಮ ಒಬ್ಬರೇ ದೇವರು ಅಂತ 100 ವರ್ಷ ತನ್ನ ಜೀವಿತಾವಧಿಯಲ್ಲಿ ಹೇಳಿದ್ರು. 100 ಶಿವಲಿಂಗ ದೇವಸ್ಥಾನ ಅವರ ಆರ್ಟಿಕಲ್ ಅಂತ ಕೊಡ್ತೀವಿ. ಹಾಗೆ ನನ್ನ ಈ ಒಂದು ಭಗವಂತ ಬಂದು ಒಂದು ಮನೆ ಮಾಡಿದ್ದಾನೆ ಮಧುಬನ ರಾಜಸ್ಥಾನ ಅಂತ, ಅಲ್ಲಿಯ ವಿಚಾರಧಾರೆಗಳನ್ನು ತಕೊಳ್ತೀವಿ.
ಹಾಗೆ ಅನೇಕ ಈಶ್ವರೀಯ ವಿಶ್ವವಿದ್ಯಾಲಯ ಕಟ್ಟಬೇಕಾದಂತಹ ದೊಡ್ಡ ದೊಡ್ಡ ದಾದಿಯರಿದ್ದಾರೆ. ನಾವಿಲ್ಲೇನು ನೋಡ್ತೀವಿ, ಇದು ಪುಣ್ಯ ಪೊಲಿಟಿಕ್ಸ್, ಇಲ್ಲಿ ಏನು ಕೂಡ ಅದರ 10% ಕೊಟ್ಟು ನಮ್ಮ ಸೌತ್ ಕೇಂದ್ರದಲ್ಲಿ ಕೆಲಸ ಆಗ್ತಾ ಇಲ್ಲ. ಈಶ್ವರೀಯ ಕೆಲಸ ಏನಿದೆ ಅದರ 10% ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ಆಗ್ತಾ ಇಲ್ಲ. ಅದರ 100 ಪಟ್ಟು ಕೆಲಸ ಹೊರಗಡೆ ಹೋಗಿ ನೀವು ನೋಡಿದಾಗ ಗೊತ್ತಾಗ್ಬೋದು. ಒಬ್ಬ ಮಾನವನನ್ನ ತಿದ್ದುವಂತ ಪ್ರಯತ್ನ ಅಂದ್ರೆ, ಇಲ್ಲಿಗ ನಮ್ಮನ್ನೇ ತಿದ್ದುಕೊಳ್ಳೋದು ಕಷ್ಟ ಆಗಿದೆ ಇಲ್ಲಿ ನಮ್ಮ ಪರಿಸರದಲ್ಲಿ. ಆದ್ರೆ ಈಶ್ವರೀ ವಿಶ್ವವಿದ್ಯಾಲಯದ ನಿಜವಾದ ಗುಣ ಮಾನವನನ್ನ ದೇವತೆ ಮಾಡುವಂತದ್ದು, ಬದಲಾವಣೆ ಮಾಡುವಂತದ್ದು. ಅಂತ ದಾದಿಯರ ತೀರ್ಥ ಮಹಾರಥರ ಲೇಖನಗಳನ್ನ ಅದರಲ್ಲಿ ತುಕೊಳ್ತೇವೆ. ದೇಶ ಕಟ್ಟುವಂತ, ರಾಜ್ಯ ಕಟ್ಟುವಂತ, ಹಳ್ಳಿಯನ್ನ ಕಟ್ಟುವಂತ ಯಾರೇ ಇದ್ದಿರ್ಬೋದು, ಉದಾಹರಣೆಗೆ ಒಬ್ಬ ಅಬ್ದುಲ್ ಕಲಾಂ ರಿಂದ ಹಿಡಿದು ಇಲ್ಲಿಯ ತನಕ ಯಾರೇ ನೇತಾರರಿರ್ಬೋದು, ಅವ್ರು ಯಾವುದೇ ಪಕ್ಷ, ಜಾತಿ, ಧರ್ಮ ಯಾರೇ ಇದ್ದಿರ್ಬೋದು, ಅಂತವರ ಲೇಖನವನ್ನು ತಕೊಳ್ತೇವೆ. ಲೋಕಲ್ ಸಂಬಂಧಪಟ್ಟಂತ ದೇವಸ್ಥಾನದ ಲೇಖನಗಳನ್ನು ತಕೊಳ್ತೇವೆ. ಹಬ್ಬ ಹರಿದಿನಗಳಲ್ಲಿ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾಕೆ ಹಬ್ಬ ಹರಿದಿನಗಳನ್ನು ಮಾಡ್ತಾರೆ, ಸಂಪ್ರದಾಯ ಏನು, ಟೋಟಲಿ ನಮ್ಮ ಸನಾತನ ಧರ್ಮ ಏನಿದೆ ಅದು. ಸನಾತನ ಧರ್ಮ ಒಂದು ತಗೊಂಡಾಗ ಅದರ ಬೇರಿನ ಎಲ್ಲಾ ಧರ್ಮಗಳ ಎಳೆಗಳು ಅದರಲ್ಲಿ ಬಂದಾಗ ಅದು ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಅನ್ನುವಂಥದ್ದು ಅದರಲ್ಲಿ ಆಟೋಮೆಟಿಕ್ ಆಗಿ ಪ್ರತಿಬಿಂಬ ಆಗ್ತಾ ಇದೆ. ಯಾವುದೇ ಸ್ವಾರ್ಥ ಇಲ್ಲ. ಹಾಗಾಗಿ ಎಲ್ಲ ಪತ್ರಿಕೆಯನ್ನು ನಮ್ಮ ಎಲ್ಲ ಇದು ಮೆಚ್ಚುತ್ತಾರೆ ಪತ್ರಿಕೆಯನ್ನು, ಯಾರ ವಿರುದ್ಧ ಇಲ್ಲ, ಪರವಾಗಿಯೂ ಇಲ್ಲ. ಪತ್ರಿಕೆ ಮೂಲಕ ನೀವು ಜನರಿಗೆ ಏನು ಸಂದೇಶ ಕೊಟ್ಟಿದ್ದೀರಿ? ಮನ ಪರಿವರ್ತನೆ ಈಗ ಬೇಕಾಗುವ ಮನ ಪರಿವರ್ತನೆ. ಈಗ ಜನರಿಗೆ ನೀವು ಏನ್ ಪರಿವರ್ತನೆ ಮಾಡಿದ್ರು ಅರ್ಥ ಆಗಲ್ಲ. ನೀವೀಗ ಉದಾಹರಣೆಗೆ ನೀವೇ ಹೋಗಿ ಒಂದು ವಿಷಯವನ್ನ ನಿಮ್ಮ ತಂದೆಯವರಿಗೋ ತಾಯಿಯವರಿಗೋ ಹೇಳ್ತೀರಿ ಈ ರೀತಿ ಅಂತ, ಸಕ್ಷಣಕ್ಕೆ ಅವ್ರಿಗೆ ಅದ್ರ ಮನಸ್ಸಿಗೆ ಬಂದಿರೋದಿಲ್ಲ, ಅದು ಇದು ಇಲ್ಲ ಏನೋ ಇದು ತಪ್ಪು ಸಂದೇಶ ಅಂತ ನಿಮ್ಮ ಮೇಲೆ ಬೇಸರ ಮೂಡಬಹುದು. ಆದ್ರೆ ನೀವು ಅದನ್ನ ಸತ್ಯತೆಯನ್ನ ಇಟ್ಕೊಂಡು ಆ ಸತ್ಯವನ್ನ ಪ್ರತಿಪಾದಿಸಬೇಕು. ಅದು ಸತ್ಯ ಇರಬೇಕು ನಿಮ್ಮಲ್ಲಿ. ಅದು ಸತ್ಯತೆ ಇದ್ದದ್ದೇ ಹೌದಾದ್ರೆ ಅವ್ರು ಒಂದಲ್ಲ 2 ತಿಂಗಳಲ್ಲ 3 ತಿಂಗಳ ನಂತರ ಅವ್ರು ಗೊತ್ತಾಗ್ತದೆ, ಓ ನನ್ನ ಮಗಳು ಹೇಳಿದ್ದು ಸತ್ಯಾಂಶ ಇದೆ ಇದರಲ್ಲಿ ಅಂತ. ಅಂತ ಸತ್ಯವನ್ನ ಪ್ರತಿಪಾದಿಸಬೇಕು ಜನರಿಗೂ ಕೂಡ, ಅದು ನಾಟಬೇಕು ಪತ್ರಿಕೆ ಮೂಲಕ. ಅಂದ್ರೆ ನಾನು ಸತ್ಯತೆ ಇರುವುದು ಎಷ್ಟು ಮಟ್ಟಿಗಿದೆ. ಉದಾಹರಣೆಗೆ ನಾವೊಂದು ಯಾರೋ ಒಂದು ಬಂದು ವಿಷಯ ಹೇಳ್ತಾರೆ, ನಮ್ಗೆ ಗೊತ್ತಾಗ್ತದೆ ಇವ್ ಬರೀ ಸುಳ್ಳು ಹೇಳ್ತಾ ಇದ್ದ, ಇವ್ ಏನೋ ಒಂದು ಹಣ ಹೊಡಿ ಪ್ಲಾನ್ ಮಾಡ್ತಿದ್ದೆ ಅಂತದೆಲ್ಲ ನಮ್ಗೆ ಗೊತ್ತಾಗ್ತದೆ. ಗೊತ್ತಾದಾಗ ನಮ್ಮ ಮೈಂಡ್ ಅಲ್ಲಿ ಅದು ತಕ್ಷಣಕ್ಕೆ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಕೆಲವೊಮ್ಮೆ ನಾವು ಹೇಳ್ಬಿಡ್ತೀವಿ ಇದು ಬೇಡ ಅಂತೇಳಿ. ಹಾಗೆ ಆ ಸತ್ಯ ಹೊರಗೆ ಬರಬೇಕಾದ್ರೆ ನಿಜವಾಗಿ ಅವ ಸ್ಟಡಿ ಮಾಡಬೇಕು. ನಮ್ದದೇ ಈಶ್ವರೀಯ ವಿಶ್ವವಿದ್ಯಾಲಯ ಸ್ಟಡಿ ಮಾಡಬೇಕು. ಇಲ್ಲಿ ಏನಂತ ಹೇಳಿದ್ರೆ ಕೊರತೆ ಇದೆ, ನಾವು ಓದುವ ಕೊರತೆ ತುಂಬಾ ಇದೆ. ಸುಮ್ಮನೆ ಯಾರು ಹೇಳಿರೋದು ಮೈಂಡ್ಗೆ ಹಾಕೊಂಡು ಬಿಡ್ತೀವಿ, ಇದೇ ಸತ್ಯ ಅಂತ ತಿಳ್ಕೊಳ್ತೀವಿ. ಆ ಸತ್ಯ ನಮ್ಮ ಹೃದಯದಲ್ಲಿ ಬರಬೇಕು. ಆಗ ಅವನ ಸತ್ಯವಾಗ್ಲಿಕ್ಕೆ, ಸಮಾಜದಲ್ಲಿ ಒಳ್ಳೇದಾಗ್ಲಿಕ್ಕೆ ಅವನಿಗೆ ಪ್ರಯತ್ನ ಆಗ್ತದೆ. ಒಂದಲ್ಲ ಒಂದು ದಿನ ಅವನಿಗೆ ಈ ಸತ್ಯ ಯಾರು ಹೇಳಿರ್ತಾರೆ, 10 ವರ್ಷ ಬಿಟ್ಟಾದ್ರೂ ಅವನು ಅವನು ಯೋಚನೆ ಮಾಡ್ತಾನೆ. ಸೊ ಇಂಥವ್ರು ನನಗೊಂದು ದಿವಸ ಈಗ ಹೇಳಿದ್ದಾರೆ ಅಂತ ಅಂತ ಚಿಂತನೆ ಮಾಡಲಿಕ್ಕೆ ನಮ್ಮ ಪತ್ರಿಕೆಯನ್ನು ಉದ್ದೇಶ ಇಟ್ಕೊಂಡಿದ್ದೆ. ನಿಮ್ಗೆ ಯಕ್ಷಗಾನದಲ್ಲೂ ಆಸಕ್ತಿ ಇದೆ ಅಂತ ಕೇಳಿದ್ದೆ, ನಾನು 15 ಪಾತ್ರವನ್ನು ಮಾಡಿದ್ದೇನೆ ಇಲ್ಲಿಯ ತನಕ. ನನ್ನ ಪ್ರತಿಯೊಂದು ಪಾತ್ರಗಳು ಕೂಡ ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ. ಅದು ಉದಾಹರಣೆಗೆ ಕಳೆದ ಬಾರಿ ದೇವಿ ಕ್ಷೇತ್ರ ಮಾತ್ಮೆ ಮಾಡಿದ್ರು, ದೇವಿ ಮಾಡಬೇಕು ಅಂತ. ನಾನೇ ಒಂದು ಹುಡುಗರದ ಟೀಮ್ ಕಟ್ಟಿದ್ದೀನಿ ನಮ್ಮ ಬಿಜೆಡಿಯಲ್ಲಿ. ಒಟ್ಟು ನಂದು 3 ಟೀಮ್ ಇದೆ ಯಕ್ಷಗಾನದ್ದು. ಮಕ್ಕಳದ್ದು ಒಂದು ಟೀಮ್ ಇದೆ, ನಮ್ದು ನಮ್ಮ ಲೆವೆಲಿನವ್ರದ್ದು ಒಂದಿದೆ, ಸ್ವಲ್ಪ ವಯಸ್ಸಾದವರದ್ದು ಒಂದು, ಒಟ್ಟು 3 ಟೀಮ್ ಇದೆ. ಅದರಲ್ಲಿ ಬಿಜೆಡಿಯಲ್ಲಿ ನಾವು ಒಂದು ಟೀಮ್ ಅನ್ನು ಮಾಡಿದಾಗ ಅಲ್ಲಿ ಹುಡುಗರು ಹೇಳಿದ್ರು, ನೀವು ಎಲ್ಲರೂ ನೀವು ದೊಡ್ಡ ದೊಡ್ಡದು ಜೆಂಟ್ಸ್ ಪಾತ್ರವನ್ನೇ ತಗೊಳ್ತೀರಿ, ಅಂದ್ರೆ ಪುರುಷ ಪಾತ್ರವನ್ನೇ ನೀವು ತಗೊಳ್ತಾ ಇದ್ರಿ ಸತೀಶ್ ಅಣ್ಣ, ನೀವು ಸ್ವಲ್ಪ ಬೇರೆ ಇದೇನಾದ್ರೂ ಈ ಸರಿ ಸ್ತ್ರೀ ಪಾತ್ರಗಳನ್ನು ತಗೊಳ್ಬೇಕು ಅಂತ ಹೇಳಿದ್ರು. ನಾನು ಅಲ್ಲಿಯ ತನಕ ಸ್ತ್ರೀ ಪಾತ್ರದ ಬಗ್ಗೆ ನನಗೆ ಇರಲಿಲ್ಲ. ಬಟ್ ನಾನು ಎಲ್ಲಾ ಪಾತ್ರವನ್ನು ಸ್ಟಡಿ ಮಾಡಿದ್ದೆ. ಬಾಲ್ಯದಿಂದ ನನಗೆ ಗಣಪಯ್ಯ ಜಡಗುರು ಗುರುಗಳಿದ್ರು, ಆಮೇಲೆ ಹಂದೆ ಅಂತೇಳಿ ಶ್ರೀಧರ ಹಂದೆ ಅಂತ ಹೇಳಿದ್ರು ಕೊಡದವರು, ಉರಾಳರಿದ್ರು, ಒಟ್ಟು 6 ಜನ ನನಗೆ ಗುರುಗಳಿದ್ರು ಯಕ್ಷಗಾನದ ಗುರುಗಳು. ಅವ್ರು ಇವತ್ತಿಗೂ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ತಿದ್ದುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಯಕ್ಷಗಾನವೇ ನನಗೆ ಅಧ್ಯಾತ್ಮದ ಒಂದು ಬೇರಾಯಿತು. ಸೊ ಆ ಯಕ್ಷಗಾನದಲ್ಲಿ ನನಗೆ ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಆಯ್ತು ಅಡ್ಡಿಲ್ಲ ಅಂತ ಹೇಳಿದೆ. ನನ್ನಗೆ ನಮ್ಮ ಗ್ರೂಪಲ್ಲಿ ಒಬ್ಬ ಹುಡುಗ ತುಂಬಾ ಎಜುಕೇಟೆಡ್, ಅವನು ಅವನು ಕಥೆಯನ್ನ ನಾನೇ ಬರೀತೀನಿ ಸರ್ ಅಂತ. ಆಯ್ತು ಬರೀ, ಯಾವ್ದು ಬರೆಯುವುದು ಅಂತ ಹೇಳಿದ್ರೆ, ಶ್ರೀದೇವಿ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಪುರಾಣದ ಒಂದು ಕಥೆಯನ್ನು ತಗೊಳ್ಳುವ ಅಂತ ಹೇಳಿದ್ರೆ ಆಯ್ತು. ಸ್ತ್ರೀ ಪಾತ್ರ ದೇವಿ ಅದರಲ್ಲಿ, ಆಗ ದೇವಿ ಯಾರು ಮಾಡೋದು, ಸ್ತ್ರೀ ಪಾತ್ರ ನಮ್ಗಂತ ಫಿಕ್ಸ್ ಆಗಿತ್ತಲ್ಲ, ನಾನೇ ತಗೊಂಡೆ. ಅಂದ್ರೆ ಹೀಗೆ ಬಾಲ್ಯದಲ್ಲಿ 4ನೇ ತರಗತಿಯಿಂದ ನಾನು ಯಕ್ಷಗಾನದಲ್ಲಿ ಇದ್ದೆ, ಅರ್ಜುನ, ರಾಮ, ಹೀಗೆ ನಾನು ಏನು ಯಕ್ಷಗಾನದಲ್ಲಿ ಆ ಪಾತ್ರಗಳನ್ನ ಮಾಡುವಾಗ ಓದಿದಂತಹ ಮಹಾಭಾರತ, ರಾಮಾಯಣ, ಹೀಗೆ ಭಗವದ್ಗೀತೆಗಳು ಯಕ್ಷಗಾನದ ಬೇರಾಗಿದ್ದಾವೆ ನಮಗೆ ಈ ಆಧ್ಯಾತ್ಮಿಕ ಚಿಂತನೆಗೆ. ಹಾಗಾಗಿ ಯಕ್ಷಗಾನದ ಎಲ್ಲಾ ಪಾತ್ರಗಳನ್ನು ಮಾಡುವಂತ ವ್ಯಕ್ತಿಗೆ ಯಾವತ್ತೂ ಅವನ ಜೀವನದಲ್ಲಿ ಸೋಲ್ ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಅನುಭವ. ಯಾರು ಯಕ್ಷಗಾನವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅವನಿಗೆ ಎಲ್ಲವೂ ಸಿದ್ಧಿಯಾಗ್ತದೆ. ಅದರಲ್ಲಿ
ಯೋಗ, ಅಧ್ಯಾತ್ಮ, ಅಗಾಧವಾದ ಜ್ಞಾನ ಸಂಪತ್ತು. ನೀವೇನೀಗ ಪುಸ್ತಕ ಓದ್ತಿದ್ಯಲ್ಲ, ಇದೇನು ಜ್ಞಾನ ಸಂಪತ್ತಲ್ಲ, ಸುಮ್ಮನೆ ಹೇಳ್ತೀವಿ ನಾವು ಪುಸ್ತಕವೇ ಜ್ಞಾನ ಭಂಡಾರ ಅಂತ. ಈಗಿನ ಪುಸ್ತಕದಲ್ಲಿ ಏನು ಇಲ್ಲ ಅದು, ಸುಮ್ಮನೆ. ನನಗೀಗ ಮೊನ್ನೆ ಈ ಕರೋನಾ ಇದೆಲ್ಲ ಬಂದ ನಂತರ ಬಹಳ ಅನಿಸ್ತು, ಒಬ್ರು ನಾನು ಹೇಳ್ಬೇಕು, ಅಹೋರಾತ್ರಿ ಅಂತ ಒಬ್ರು ಇದ್ದಾರೆ, ನಾನು ಅವ್ರು ತುಂಬಾ ನೋಡ್ತೀನಿ ಅವ್ರ ವಿಡಿಯೋಸ್ಗಳನ್ನೆಲ್ಲ ಫೇಸ್ಬುಕ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರಿಗೆ ಎರಡು ಹೆಣ್ಮಕ್ಳು ಇದ್ರಂತೆ, 3 ಜನ ಹೆಣ್ಮಕ್ಳು. ಅಲ್ಲಿ 2 ಹೆಣ್ಮಕ್ಳನ್ನ ಏನ್ ಮಾಡಿದ್ರು ಅವರು, ಹೀಗೆ ಅವ್ರು ಬೇರೆ ಬೇರೆಯವರಿಗೆಲ್ಲ ಭವಿಷ್ಯ ಇಂಥದ್ದೆಲ್ಲ ಹೇಳ್ತಾರೆ, ಯಾವ್ದು ದುಡ್ಡಿಗಾಗಿ ಅಲ್ಲ, ಅವ್ರು ಅಷ್ಟು ಜ್ಞಾನ ಇದೆ ಅವರಿಗೆ. ಅವ್ರು ಹೀಗೆ ಹೇಳ್ತಾ ಹೋಗುವಾಗ ಅವ್ರು ಹೇಳಿದ್ರು, ನನ್ನ ಮಗಳು 5ನೇ ಕ್ಲಾಸಿಗೆ ಬಿಟ್ಲು ಅಂತ ಹೇಳಿದ್ರು. ಹಾಗಾದ್ರೆ ಬರುವ ವರ್ಷ ಎಜುಕೇಶನ್ ಇಲ್ಲ? ಇಲ್ಲ, ಅವ್ನು ಬಿಟ್ಟು ಬಿಟ್ಟಿದ್ದೀನಿ ನಾನು ಅಂದ್ರೆ. ಎಲ್ಲರೂ ಅವ್ರ ಫಾಲೋವರ್ಸ್ ಅವ್ರಿಗೆ ಕೂತಲ್ಲಿ ಕೇಳ್ತಾರೆ, ಮಗನ ಭವಿಷ್ಯನ ಹಾಳು ಮಾಡ್ತಿದ್ರಲ್ಲ ರೀ ನೀವು, ಏನ್ರಿ ಇದು ಅಂತ ಕೇಳಿದ್ರು. ಆಗ ಅವ್ರು ಹೇಳ್ತಾರೆ, ನೋಡಿ ಇವ್ರೆ, ಪ್ರತಿಯೊಬ್ಬರು ಅವರವ್ರ ಭವಿಷ್ಯನ ಅವ್ರವ್ರು ಕಟ್ಕೊಡುದು. ಮಗು 5ನೇ ಕ್ಲಾಸ್ ಈಗ ಹೋಗ್ತಾ ಇದೆ, ನೀವೆಲ್ಲ ಖಾಸಗಿ ಶಾಲೆಗಳಿಗೆ ಅವ್ರು ಇವರಿಗೆಲ್ಲ ತಕೊಂಡು ಬಂದು ಲಕ್ಷಾಂತರ ಡೊನೇಷನ್ ಫೀಸ್ ಎಲ್ಲ ಕೊಟ್ಟು ಮಕ್ಕಳನ್ನೆಲ್ಲ ಹಾಕ್ತೀರಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದು ಸಿಟ್ಟು ಬರ್ತದೆ ಬೇರೆಯವ್ರಿಗೆ ಹೇಳಿದ್ರೆ, ಖಾಸಾಗಿ ಅವ್ರು ಫೀಸ್ ಅನ್ನ ಹೊಡಿತಾರೆ, ಹೊಡೆದು ವಾಪಸ್ ಏನ್ ಕೊಡ್ತಾರೆ ಮಕ್ಕಳಿಗೆ, ಸಂಪತ್ತನ್ನು ಏನ್ ಕೊಡ್ತಾರೆ, ಅದೇ ಪುಸ್ತಕದಲ್ಲಿರುವಂತದನ್ನು ಕೊಡೋದು. ಏನಾದ್ರೂ ಧಾರ್ಮಿಕ ಸನಾತನ ವಿಚಾರವನ್ನ ಹೇಳ್ತಾರ? ಇವರೆಲ್ಲ ರಾಜಕೀಯಕ್ಕೋಸ್ಕರ ಸನಾತನವನ್ನೆಲ್ಲ ಬ್ರೇಕ್ ಮಾಡಿ ಇಟ್ಟಿದ್ದಾರೆ. ಸನಾತನ ಸಂಸ್ಕೃತಿಯನ್ನ ಹೊರಗೆ ಪುಸ್ತಕದಲ್ಲಿ ಬಂದ್ರೆ ಅದು ಜ್ಞಾನ ಭಂಡಾರ. ಈ ಸುಮ್ಮನೆ ಇವರು ಬರೆದ ಕತೆ ಕಾದಂಬರಿಗಳನ್ನ ಮಕ್ಕಳು ಓದಿ ಎಕ್ಸಾಮ್ ಬರೆಯೋದು ಜ್ಞಾನ ಭಂಡಾರಗಾಗ್ತದೆ. ಅದಕ್ಕೆ ಆ ಮಗು ಯಾಕೆ ಶಾಲೆಯಿಂದ ಹೊರಗೆ ಬಂತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವಳು 5ನೇ ಕ್ಲಾಸ್, ಇವಳು ಟೀಚರ್ ಒಬ್ರು ಹೊಡೆದ್ರು, ಹೊಡೆದ್ರು ಕೂಡಲೇ ಇವಳು ಹೋಗಿ ಕೇಳಿದ್ಲು, ನೀನ್ ಯಾಕೆ ಅವ್ರಿಗೆ ಹೊಡೆದೆ ಅಂತ ಕೇಳಿದಂತೆ ಟೀಚರ್ಗೆ. ಆವಾಗ ಅವ್ರು ಹೇಳಿದ್ರು, ನಾನು ನನ್ನ ಸ್ಟೂಡೆಂಟ್ ನಾನು ಹೊಡೆದೆ, ನೀ ಯಾಕೆ ಹೊಡಿಬಾರದು ಅಂತ. 5ನೇ ಕ್ಲಾಸ್ ಮಗು, 5ನೇ ಕ್ಲಾಸ್ ಮಗು. ಆವಾಗ ಇಡೀ ಎಲ್ಲ ಕಮಿಟಿಯವರೆಲ್ಲ ಮಾತಾಡಿ ಆ ಮಗುವಿಗೆ TC ಕೊಟ್ಟು ಹೊರಗಾಕುದು, ಅವಳು ಬರೀ ಖರ್ಚೇರಿ ಮಾಡ್ತಾಳೆ, ಇಂಥದ್ದೆಲ್ಲ ಇಲ್ಲಿ ಮಾಡ್ತಾಳೆ ಅಂತ ಹೊರಗಾಕುವಂತ ತೀರ್ಮಾನ ಆಯ್ತಂತೆ. ಇವ್ರಿಗೆ ಕರೆದ್ರಂತೆ, ನಿಮ್ಮ ಮಗಳು ಈಗೆಲ್ಲ ಮಾಡ್ತಾಳೆ, ಹಾಗಾಗಿ ನಿಮ್ಮನ್ನು ತೆಗೆದು ಹೊರಗ ಮಗುವಿನ ತೆಗೆದು ಹೊರಗೆ ಕಳಿಸ್ತೀವಿ, TC ಕೊಡ್ತೀವಿ ಅಂತ. ಅಂದ್ರೆ ಮಗು ಪ್ರಶ್ನೆಯನ್ನ ಮಾಡಬಾರ್ದು. ಖಾಸಗಿ ಶಿಕ್ಷಣ ಏನಾಗಿದೆ, ಯಾವುದೇ ಮಗು ಮತ್ತೆ ಪೇರೆಂಟ್ಸ್ ಪ್ರಶ್ನೆಯನ್ನ ಮಾಡಬಾರ್ದು. ಅವ್ರು ಏನ್ ಹೇಳ್ತಾರೆ ಆ ಫೀಸ್ ಅನ್ನ ಕಟ್ಟಬೇಕು, ಆ ಪುಸ್ತಕದ ಬದನೆಕಾಯನ್ನು ಬರಿಬೇಕು. ಅದು ಅವ್ರಿಗೆ ಮಗಳಿಗೂ ಇಷ್ಟ ಇಲ್ಲ, ತಂದೆಗೂ ಇಷ್ಟ ಇಲ್ಲ, ನೀವು TC ಕೊಡಿ ಹೇಳಿಲ್ಲ, ಅವ್ರು ಮತ್ತೆ ಕಲಿತಾಳೆ, ಅದ್ ನಾನು ಮಾಡ್ತೀನಿ, ತೊಂದ್ರೆ ಇಲ್ಲ. ಒಂದು ಮಗುವಿಗೆ ಹೊಡೆದಂತದ್ದು, ಬೇರೆ ಬೇರೆ ವಿಷಯದಲ್ಲಿ ಆ ಮಗು ಪ್ರಶ್ನೆಯನ್ನ ಮಾಡಬಾರದು ಖಾಸಗಿ ಶಾಲೆಯಲ್ಲಿ. ಆಗ ಇನ್ನೇನು ಅಂತ ಕೇಳಿದ್ರು. ನಾನು 5 ವರ್ಷ ಎಲ್ಲ ಸುತ್ತುತ್ತೀನಿ, 5 ವರ್ಷ ಎಲ್ಲೆಲ್ಲಿ ರಾಜ್ಯ ಇದೆ, ಯಾರ್ಯಾರ ಸಮಸ್ಯೆ ಇದೆ ಅಲ್ಲೆಲ್ಲ ಸುತ್ತುತ್ತೀನಿ ನಾನು. SSLC ಪ್ರೈವೇಟ್ ಹಾಕಿಕೊಡ್ತೀನಿ, SSLC ಪ್ರೈವೇಟ್ ಕಟ್ಟಿ ಪ್ರವೇಶ ಪಾಸ್ ಮಾಡ್ಕೊಡ್ತೀನಿ. ಪ್ರವೇಶ ಆದ್ಮೇಲೆ ಮತ್ತೆ 2 ವರ್ಷ ಎಲ್ಲ ಕಡೆ ಸ್ಟಡಿ ಮಾಡಿ ಸೆಕೆಂಡ್ PUC ಕೊಡ್ತೀನಿ. ಅಷ್ಟೇ ಅಲ್ವಾ, ನೀವು ಸರ್ಟಿಫಿಕೇಟ್ ಕೊಡೋದಲ್ವಾ, 2 ವರ್ಷದ ಸರ್ಟಿಫಿಕೇಟ್ ಕೊಡೋದಲ್ವಾ, ಮತ್ತೇನು ಕೊಡ್ತೀರಿ? ಡಿಗ್ರಿಗೆ ಮತ್ತೆ ನಾನು ಅದೇ ತರ ಕರೆಸ್ಪಾಂಡೆನ್ಸ್ ಆಗ್ತೀನಿ. ಕರೆಸ್ಪಾಂಡೆನ್ಸ್ ಕರೆದವರು ಇವತ್ತು IAS ಆಗಿಲ್ವಾ, ದೊಡ್ಡ ಮಿನಿಸ್ಟರ್ ಆಗಿಲ್ವಾ, ಅಥವಾ ಪ್ರಧಾನಮಂತ್ರಿ ಆಗಿಲ್ವಾ? ಯಾಕೆ ಶಿಕ್ಷಣ, ಶಿಕ್ಷಣ ಅನ್ನುವಂಥದ್ದು ಇವತ್ತು ನಾವು ಕುಡಿ ಹಾಕ್ತಾ ಇದ್ದೇವೆ. ಪುರಾತನ ಗುರುಕುಲದ ಶಿಕ್ಷಣ ಏನಿತ್ತು, ಆ ಪ್ರಾತಃ ಕಾಲದಲ್ಲಿ ಎದ್ದ ಮಕ್ಕಳಿಗೆ 10 ಗಂಟೆಗಳ ಶಿಕ್ಷಣ ಆಗ್ಬೇಕು, 10 ಗಂಟೆ ಮೇಲೆ ಸಂಜೆವರೆಗೆ ಕೂಡಿಸಿ ಶಿಕ್ಷಣ ಇಲ್ಲ. ಪ್ರಾತಃ ಕಾಲದ ಶಿಕ್ಷಣ ನೀವು ಒಬ್ಬರು ಲೆಕ್ಚರ್ ಸ್ಟಡಿ ಮಾಡಿ ನೋಡಿ, ಪ್ರಾತಃ ಕಾಲದ ಶಿಕ್ಷಣದ ಸಮಯ 8 ಗಂಟೆ ಇತ್ತು, ಬೆಳಿಗ್ಗೆಯಿಂದ ಮುಗಿಬೇಕು, ಒಂದು 5 ಗಂಟೆಯಿಂದ 10 ಗಂಟೆಯೊಳಗೆ ಮುಗಿಬೇಕು. ಈಗ ಏನಾಗ್ತಾ ಇದೆ, ಇದನ್ನೆಲ್ಲ ಹೆಚ್ಚಿನ ಕೆಲವು ರಾಜಕಾರಣಿಗಳು ಬಿಸ್ನೆಸ್ಗಾಗಿ ಶಿಕ್ಷಣವನ್ನ ತಂದ್ರು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮದು ಹೇಗೂ ಇಂಡಿಯನ್ ಕಲ್ಚರ್ ಅಲ್ಲಿ ಬಿದ್ದು ಹೋಗಿದೆಯಲ್ಲ, ಫಾರಿನ್ ಕಲ್ಚರ್, ಅದೇ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಪ್ರಾತಃ ಕಾಲದಲ್ಲಿ ಮುಗಿ ಶಿಕ್ಷಣ ಸಿಗ್ತಾ ಇದೆಯಾ, ಸಂಜೆ ಕಾಲದಲ್ಲಿ ಮುಗಿ ಶಿಕ್ಷಣ ಸಿಗ್ತಾ ಇದೆಯಾ? ಯಾರು ತಂದೆ ತಾಯಿಗಳು ಸನಾತನವು ಈ ಸಂಸ್ಕೃತಿಯ ಬಗ್ಗೆ ತಿಳಿದವರು ಮಾತ್ರ ಬೆಳಿಗ್ಗೆ ಮಕ್ಕಳಿಗೆ ಹೇಳಿಸ್ತಾ ಇದ್ದಾರೆ, ಶ್ಲೋಕಗಳನ್ನು ಹೇಳಿಸ್ತಾ ಇದ್ದಾರೆ, ಸಂಜೆ ಭಜನೆಗಳನ್ನು ಮಾಡಿಸ್ತಾ ಇದ್ದಾರೆ? ಅದು ಎರಡು ಇಲ್ಲದ ಮೇಲೆ ಅತ್ಯಂತ ಜ್ಞಾನ ಬೆಳೀತದೆ. ಇದು ಇವತ್ತಿನ ಸಮಸ್ಯೆ. ಇದನ್ನ ನಾವು ಭಾರಿ ಜನಜಾಗೃತಿ, ಮತ್ತೆ ಧೂಮಪಾನ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ, ಅದೊಂದು ನಮ್ಮ ದೊಡ್ಡದಾಗಿ ನಿಲ್ಲಿಸ್ತಾ ಇದೆ. ಕೊರೋನಾದ ನಾನು ಪ್ರತಿ ಪಾಠಗಳನ್ನು ನೋಡ್ತಾ ಬಂದೆ, ಯಾವಾಗ ಈ ಸರ್ಕಾರಗಳು ಧೂಮಪಾನ ಮದ್ಯಪಾನವನ್ನ ಕೊಟ್ಟು ಆ ನಂತರ ನನಗೆ ಆ ಕೊರೋನಾ ಅನ್ನುವಂತ ಕಾನ್ಸೆಪ್ಟೇ ಹೊರಟೋಗ್ಬಿಡ್ತು. ಯಾಕಂದ್ರೆ ನೀವು ಕೊರೋನಾದ ಬಗ್ಗೆ ಎದುರಿಸ್ತಾ ಇದ್ದೀರಿ, ಇಲ್ಲಿ ಮದ್ಯಪಾನ ಧೂಮಪಾನ ಕೊಟ್ಟು ಲಕ್ಷಾಂತರ ಜನರಿಗೆ ನಿಧಾನ ಕಾಯಿಲೆಯನ್ನ ಹಬ್ಸ್ತಾ ಇದ್ದೀರಿ. ಇನ್ನೇನಿದೆ, ಎಜುಕೇಟೆಡ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ ಅಂದ್ರೆ ಯಾರಿಗೂ ತಿನ್ಲಿಕ್ಕೆ ಆಗದೆ ಇರುವ ಪರಿಸ್ಥಿತಿಯಲ್ಲಿ ನಾವು ತಂದು ನಿಲ್ಲಿಸಿದ್ದೀವಿ. ಬದಲಾವಣೆ, ಇದು ಬದಲಾವಣೆ ಆಗ್ಲಿಕ್ಕೋಸ್ಕರ ನಿರಂತರ ಆಧ್ಯಾತ್ಮಿಕವಾಗಿ ಚಿಂತನೆ ಸಾಧ್ಯತೆ ಇದೆ ಅನ್ನುವಂಥದ್ದು ನಮ್ಮ ಕಲ್ಪನೆ. ಯಾಕಂದ್ರೆ ನಮಗೆ ಬೇಕಾಗುವುದು 2 ಮಕ್ಕಳಿಗೆ ಸರ್ಟಿಫಿಕೇಟ್, ಅದಕ್ಕೋಸ್ಕರ ನಾವು ಮಕ್ಕಳನ್ನ ಕುಡಿ ಹಾಕ್ತಾ ಇದ್ದೇವೆ. ಮಕ್ಕಳನ್ನು ಅದೇ ರೀತಿಯಾಗಿ ಇಲ್ಲಿವರೆಗೆ ನಮ್ಗೆ ಬಂದಿದೆ. ಅದಕ್ಕೆ ನಾವು ಹೇಳ್ತೀವಿ ಸಮಾಜ ಸರಿಯಿಲ್ಲ, ಸಮಾಜ ಬದಲಾಗಿಲ್ಲ. ಯಾಕಂದ್ರೆ ನಮ್ಗೆ ಅದೇ ಶಿಕ್ಷಣ, ಅದೇ ವ್ಯವಸ್ಥೆ.
ಇದು ಬದಲಾಗಿದೆ. ಇದು ಬದಲಾಗದೆ ಮನುಷ್ಯನ ಮಾನಸಿಕವಾಗಿ ಅವನು ಡೆವಲಪ್ಮೆಂಟ್ ಆಗೋದು ಬಹಳ ಕಷ್ಟ. ನೀವು ಸಮಾಜ ಸೇವೆಯಲ್ಲಿ ನಿಮ್ಮನ್ನು ಒಳ್ಳೆ ತೊಡಗಿಸಿಕೊಂಡಿದ್ದೀರಿ, ಏನೇನೆಲ್ಲ ಮಾಡುತ್ತಿದ್ದೀರಿ? ನಾನು ಆಂಬುಲೆನ್ಸ್ ಸೇವೆಯನ್ನ ನಾನು ಕಳೆದ 5 ವರ್ಷಗಳಿಂದ ಮಾಡ್ತಾ ಇದ್ದೆ. ಅದಕ್ಕೂ ಮುಂಚೆ ತುಂಬಾ ಜನ ಬಡವರು, ನಾನು ಹಳ್ಳಿ ಹಳ್ಳಿಗೆ ನನ್ನ ಬಿಸ್ನೆಸ್ ಜೊತೆ ಜೊತೆಯಲ್ಲಿ ಕೆಲವು ಹೇಳ್ತಾರೆ, ನನ್ನ ವ್ಯವಹಾರ ಸ್ವಂತ ವ್ಯವಹಾರದ ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ಪ್ರತಿ ಮನೆ ಮನೆಗಳನ್ನ ಹೋಗಿ ನೋಡಿದ್ದೇನೆ. ನನಗೆ 1.5-3 ಸಾವಿರ ಜನ ನನಗೆ ಕ್ಲೈಂಟ್ಸ್ ಇದ್ದಾರೆ. ಅವರ ಮನೆಯ ಪರಿಸ್ಥಿತಿಗಳನ್ನು ನೋಡಿದೆ, ಅವರಿಗೆ ಕಷ್ಟಗಳನ್ನು ನೋಡಿದೆ, ಅವ್ರಿಗೆ ಎಷ್ಟೋ ಜನರಿಗೆ ಇದಿದೆ, ಅವರ ಡಾಕ್ಯುಮೆಂಟಿನ ಪ್ರಾಬ್ಲಮ್ ಇದ್ದಿರ್ಬೋದು, ಕೆಲವರಿಗೆ ಒಂದು ಆಧಾರ್ ಕಾರ್ಡ್ ಪಡ್ಕೊಳ್ಳೋದು, ಬೇರೆ ಬೇರೆ ಅನೇಕ ಸಮಸ್ಯೆಗಳಿತ್ತು. ಅದನ್ನೆಲ್ಲ ಎಷ್ಟೋ ಜನರಿಗೆ ಉಚಿತವಾಗಿ ಮಾಡಿಕೊಟ್ಟಿದ್ದೇನೆ ನನ್ನ ಸ್ವಂತ ಖರ್ಚಿನಿಂದ. ಮತ್ತೆ ಎಷ್ಟೋ ಜನ ಆರೋಗ್ಯ ದೃಷ್ಟಿಯಲ್ಲಿ ಬಂದಾಗ ಹಾಸ್ಪಿಟಲ್ ಖರ್ಚುಗಳನ್ನ ಎಷ್ಟೋ ಜನರಿಗೆ ಮಾಡಿದ್ದೇನೆ. ಅದೆಲ್ಲದಕ್ಕಿಂತ ಎಷ್ಟೋ ಜನ ಕೆಲಸಕ್ಕೆ ತೊಂದರೆಗಳಿದ್ದವರಿದ್ದರು, ಅವರಿಗೆ ಎಷ್ಟೋ ಜನರಿಗೆ ಜಾಬ್ ಆಗುವಲ್ಲಿ ತುಂಬಾ ಇದನ್ನು ಕೊಟ್ಟಿದ್ದೇನೆ. ಯಾವುದೇನು ಪ್ರಚಾರಕ್ಕಲ್ಲ, ಇವೆಲ್ಲ ನನಗೆ ಆತ್ಮಶಕ್ತಿ ಸಿಕ್ಕಿದೆ. ಮತ್ತೆ ಇಲ್ಲಿಯ ತನಕ ನಂದು 37 ವರ್ಷ ಬಿಟ್ಟು 30 ಈಚೆಗೆ ನಾನು ಒಂದು ದಿನ ಮಲಗಿದವಲ್ಲ, ಅನಾರೋಗ್ಯದಲ್ಲಿ ಬಿದ್ದವಲ್ಲ, ನಾಳೆ ದಿವಸ ನನಗೆ ಗೊತ್ತಿಲ್ಲ. ಸೊ ಇಲ್ಲಿಯ ತನಕ ಅದು ನನಗೆ ಇಲ್ಲಿ ಆರೋಗ್ಯ ಸಿಕ್ಕಲಿಕ್ಕೆ ಒಂದು ಪ್ರೇರಣೆ ಆಯಿತು. ಅಲ್ಲಿ ನಾನು ಏನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೇನೆ, 100 ಜನಕ್ಕೆ ಹೆಲ್ಪ್ ಮಾಡಿದಾಗ 10 ಜನ ನನ್ನನ್ನು ವಿರೋಧವಾಗಿ ಬಂದವರು ಕೂಡ ಆ 100 ಜನರ ವೈಬ್ರೇಷನ್ ಅಲ್ಲಿ 10 ಜನ ಡೌನ್ ಆಗ್ತಾ ಇದ್ರು. ಅಂದ್ರೆ ಶತ್ರುಗಳು ಬಿಡ್ತಾರೆ ಅಂತ ಹೇಳ್ತಾರಲ್ವಾ, ಶತ್ರುಗಳು ಮಿತ್ರರಾಗಿ ಪರಿವರ್ತನೆ ಆಗ್ತಾ ಹೋದ್ರು. ಈ ರೀತಿ ಆ ಸಮಾಜ ಸೇವೆ ಶತ್ರುಗಳನ್ನು ಮಿತ್ರರಾಗಿ ಪರಿವರ್ತನೆ ಮಾಡುವಲ್ಲಿ ಅದು ಯಶಸ್ವಿಯಾಯಿತು. ಆದ್ದರಿಂದ ಈಗ ಆಂಬುಲೆನ್ಸ್ ಸೇವೆ ಬಂದ ಮೇಲೆ ಅಂತೂ ಕೂಡ ಸುಮಾರು ಸಿಕ್ಕಾಪಟ್ಟೆ ಸೇವೆಯನ್ನು ಕೊಟ್ಟಿದ್ದೇವೆ. ಅದೆಲ್ಲ ನಮ್ಮ ಸ್ವಂತಕ್ಕೋಸ್ಕರ, ಅದೇನು ಪ್ರಚಾರಕ್ಕಲ್ಲ, ನನ್ನ ಆರೋಗ್ಯಕ್ಕೋಸ್ಕರ, ನನ್ನ ಸ್ವಂತಕ್ಕೋಸ್ಕರ. ಅದೆಲ್ಲ ನನಗೆ ಏನು ಹವ್ಯಾಸ ಇಲ್ಲ, ಬರೆಯೋದು, ಜನರಿಗೆ ಅಧ್ಯಾತ್ಮ ಸಂದೇಶವನ್ನು ಕೊಡೋದು. ಉದಾಹರಣೆಗೆ ಎಷ್ಟೋ ಜನರು ಸಮಾಜದಲ್ಲಿ ಸಮಸ್ಯೆಯನ್ನು ಇದ್ದಾರೆ, ಅದರಲ್ಲಿ ನನಗೆ ತಿಳಿದಂತ, ನಾನು ಮಾಡಿದಂತ, ಓದಿದಂತ ಇದರಲ್ಲಿ ಅವರಿಗೆ ಸಲಹೆಯನ್ನ ಕೊಡುವಂಥದ್ದು, ಇದೇ ದೊಡ್ಡ ಹವ್ಯಾಸ. ಅದಕ್ಕಾಗಿ 100 ಜನ ಇದ್ದಾರೆ, ನಮಗೆ ಫೋನು ಪುರುಸೋತಿಲ್ಲ, ಆಫೀಸ್ ಮಾಡಿದ್ರಲ್ಲಿಯೂ ಪುರುಸೋತಿಲ್ಲ. ಅಂತಂದ್ರೆ ಆ ರೀತಿ ಜನ, ಆ ಜನ ಸಂಪರ್ಕದ ಜೊತೆ ಇರೋದ್ರಿಂದ ನಿರಂತರವಾಗಿ ಜನರೇ ನನ್ನನ್ನ ತಗೊಂಡು ಬಂದಿದ್ರು, ಹೀಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಅಂದ್ರೆ ದೊಡ್ಡ ಸಾಧನೆ ಮಾಡಿದೆ ಅಂತ ಏನಲ್ಲ. ಸೊ ನನ್ಗೆ ಒಂದು ಕುಟುಂಬ ಸೃಷ್ಟಿಯಾಗಿದೆ, ನನ್ನದು ಒಂದು 150-200 ಜನರ ಒಂದು ಹೊರ ಕುಟುಂಬ ಸೃಷ್ಟಿಯಾಗಿದೆ. ಅದರಿಂದ ಅದೇ ಯೋಜನೆ ಅಂದ್ರೆ ಈಗ ತಿಳ್ಕೊಳ್ಬೇಕು ಜನ, ನಿಮ್ಮಂತ ಯುವಕರು ಯುವತಿಯರು ಹೊರ ಪ್ರಪಂಚಕ್ಕೆ ಬಂದು ಸಮಾಜವನ್ನ ತಿದ್ದುವೆ, ಸಮಾಜದಲ್ಲಿ ಬೇಕಾದಷ್ಟು ನ್ಯೂನ್ಯತೆ ಇದೆ, ಅದನ್ನ ನೀವು ಸತ್ಯಾಂಶವನ್ನ ಇಟ್ಟು ಮನೆಯವರ ಜೊತೆ ಜೊತೆಯಲ್ಲಿ ಅದಕ್ಕೆ ಒಂದು ಪಾಠವನ್ನು ಮಾಡಬೇಕು. ಯಾಕಂದ್ರೆ ನೀವು ತುಂಬಾ ತಿಳಿದವರು, ಈಗ ಲೆಕ್ಚರ್ ಅಂತ ಹೇಳ್ತೀನಿ, ನಿಮ್ಮಂತವರಿಂದ ಸಮಾಜ ತಿದ್ದಬೇಕನ್ನೋದೇ ನನ್ನ ಒಂದು ದೊಡ್ಡ ಉದ್ದೇಶ. ಏನಂದ್ರೆ ಯಂಗ್ಸ್ಟರ್ಸ್ಗಳು ಹೊರಗೆ ಬಂದ್ರೆ ಸಮಾಜ ಕೂಡಲೇ ಪರಿವರ್ತನೆ ಆಗ್ತದೆ. ಈಗ ಒಬ್ರು ವಯಸ್ಸಾದವರು ಶಿಕ್ಷಣವನ್ನು ಕೊಡ್ಲಿಕ್ಕೂ ಇವತ್ತಿನ ದೃಷ್ಟಿ ಹಾಗೆ ಇದೆ ಸಮಾಜದಲ್ಲಿ. 10 ಜನ ಯುವಕ ಯುವತಿಯರು ಸೇರಿ ಸಮಾಜವನ್ನು ಬದಲಾವಣೆ ಮಾಡಿ ನೋಡಿ, ಆ ರೀತಿ ಯಂಗ್ಸ್ಟರ್ಸ್ಗಳು ಬದಲಾಗಬೇಕು, ಅವರ ಶಿಕ್ಷಣ ಕ್ರಮಗಳು ಬದಲಾಗಬೇಕು. ಅದಾಗುವಲ್ಲಿ ನಮ್ಮದೇನಾದ್ರೂ ಕಿಂಚಿತ್ತು ಆದ್ರೆ ನಮ್ಮ ಪರಿಸರದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ನಾನು ಹೇಳಿದ್ದೇನೆ ಹಿಂದೆ, ಹಲವಾರು ದೇಶ ರಾಜ್ಯದವರು ನನ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಎಲ್ಲಾ ಜಾತಿ ಧರ್ಮದವರು ಕಾಂಟ್ಯಾಕ್ಟ್ ಇದ್ದಾರೆ. ನಾನು ಯಾವುದೇ ಜಾತಿ ಪರವಾಗಿ ಹೋರಾಟ ಮಾಡಲಿಲ್ಲ, ಧರ್ಮದ ಪರವಾಗಿ ಇಲ್ಲ. ಧರ್ಮ ಅಂದ್ರೆ ಸನಾತನ ಧರ್ಮ ಒಂದೇ ಅನ್ನುವಂಥದ್ದು ಪ್ರತಿಪಾದನೆ. ಅದನ್ನ ನಾವು ಈ ಅನ್ಯ ಧರ್ಮದವರಿಗೂ ಕೂಡ, ಬೇರೆ ಇವರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಯಾಕಂದ್ರೆ ಯೇಸು ಕ್ರೈಸ್ತರು ಹೇಳಿದ್ದಾರೆ ಭೂಮಿ ಹಿಂದೆ ಸ್ವರ್ಗ ಇತ್ತು ಅಂತೇಳಿ, ಪ್ರವತಿಯವರು ಹೇಳಿದ್ದಾರೆ ಅವ್ರು ಸ್ವರ್ಗ ಇತ್ತು. ಹಾಗಾದ್ರೆ ಸ್ವರ್ಗದಲ್ಲಿ ಇದ್ದವರು ಯಾರು, ಆ ಸ್ವರ್ಗದಲ್ಲಿ ಯಾರಿದ್ದಿದ್ರು, ಕೃಷ್ಣ ರಾಮ, ರಾಮಕೃಷ್ಣ, ಸೀತೆ, ಇವರೆಲ್ಲ ಎಲ್ಲಿ ಹೋದ್ರು ಅಂತ ಹೇಳಿದ್ರ ಬಗ್ಗೆ ನಾವು ಅವರೊಟ್ಟಿಗೆ ಇವತ್ತಿಗೂ ಕೂಡ ಫ್ರೆಂಡ್ಲಿ ಆಗಿ ಒಂದು ಇದರಲ್ಲಿ ಲೇಖನದ ಮೂಲಕ ಮನದಟ್ಟನ್ನು ಮಾಡ್ತಾ ಹೋಗ್ತಾ ಇದ್ರು. ಕೊನೆಯದಾಗಿ ನಮ್ಮ ಚಾನೆಲ್ ವೀಕ್ಷಕರಿಗೆ ಒಂದು ಬಹಳ ಖುಷಿಯಾಗಿದೆ, ನಿಮ್ಮ ಚಾನೆಲ್ಗಳು ಸಕ್ಸಸ್ ಆಗಲಿ, ಭಗವಂತ ನಿಮ್ಮ ಚಾನೆಲ್ಗೆ ಯಶಸ್ಸನ್ನು ಕೊಡಲಿ. ನೀವು ಏನು ಕುಂದಾಪುರದ ಟ್ಯಾಲೆಂಟ್ ಅಂತ ಏನು ಮಾಡಿದ್ದೀರಿ, ಅದರಲ್ಲಿ ಬೇಕಾದಷ್ಟು ಟ್ಯಾಲೆಂಟ್ ಇದ್ದಾರೆ. ಕುಂದಾಪುರ ಟ್ಯಾಲೆಂಟ್ ಅಮೆರಿಕನ್ ಬದಲಾವಣೆ ಮಾಡುವಷ್ಟು ಇದ್ದಾರೆ. ಅವರೆಲ್ಲ ನಿಮ್ಮ ಚಾನೆಲ್ಗಳಲ್ಲಿ ಬರಲಿ, ಬಂದು ನೀವೇನು ಗುರಿ ಇಟ್ಕೊಂಡಿದ್ರಿ ಸಕ್ಸಸ್ ಆಗಿ, ಮತ್ತೆ ಕಷ್ಟ ನಷ್ಟ ಎರಡೂ ಸಕ್ಸಸ್ ಆಗುವವರಿಗೆ ಇರುವಂತಹದ್ದೇ. ನೀವು ಅದರಿಂದ ದಾಟಿ ಆಚೆ ಹೋಗಿ, ಮುಂದೊಂದು ದಿವಸ ಇಂಟರ್ನ್ಯಾಷನಲ್ ಮೀಡಿಯಾನಿಂದ ಆಗಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ಆವಾಗ ನಮ್ಮನ್ನೊಂದು ಗುರುತಿಸಿ ಅನ್ನೋದೇ ದೇವರ ಮೇಲೆ ಪ್ರಾರ್ಥಿಸುವಂಥದ್ದು. ನಿಮ್ ಖಂಡಿತ ಸಕ್ಸಸ್ ಆಗ್ತದೆ, ಖಂಡಿತ ಆಗಲಿ. ವೀಕ್ಷಕರು ಇವರ ಎಲ್ಲ ವಿಚಾರಗಳನ್ನು ನೋಡಿ ಏನೋ ಒಂದು ಒಳ್ಳೆ ಅತ್ಯುತ್ತಮ ಉದ್ದೇಶ ಇದೆ, ಸಕ್ಸಸ್ ಆಗಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ಹಾಯ್, ಇಷ್ಟೊತ್ತು ನಮ್ಮ ಊರಿನ ಟ್ಯಾಲೆಂಟ್ ಕಂಡ್ರಲ್ಲ, ಹ್ಯಾಂಗಾಯ್ತು? ಒಳ್ಳೆ ಖುಷಿ ಆಗಲಿ. ಹಾಯ್,
ಹಿಂಗೆ ಸುಮ್ಮನೆ ಖುಷಿ ಅಂತಿರೋದು ಅಲ್ದ ಮರ್ರೆ, ಒಂದು ಲೈಕ್ ಕೊಡಿ ಮರ್ರೆ ಕೆಳಗೆ. ಹಿಂಗೆ ಇನ್ನಷ್ಟು ಟ್ಯಾಲೆಂಟ್ ನಾವು ನಿಮ್ಮ ಮೇಲೆ ತಗೋಬತ್ತು. ನೀವು ಮಾಡ್ಕೋದು ಇಷ್ಟೇ ಕಾಣಿ, ಅಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ ಮರ್ರೆ ನಮ್ಮ ಚಾನಲನ್ನ. ಮತ್ತೆ ಆ ಗಂಟೆ ಒಂದಿತ್ತು ಕಾಣಿ, ಅದೊಂದು ಒತ್ತಿ. ನೆಕ್ಸ್ಟ್ ನಮ್ಮ ಇನ್ನೊಂದು ಟ್ಯಾಲೆಂಟ್ನ ವಿಡಿಯೋ ಬಂದಳಿಕೆ ನಿಮ್ಮ ಫಸ್ಟ್ ಗೊತ್ತಾಗ್ತು. ಹಂಗಾರೆ ಸಿಕ್ಕೋ ಮರ್ರೆ ನೆಕ್ಸ್ಟ್ ಟ್ಯಾಲೆಂಟ್ ಜೊತೆಗೆ ನಾವು ಬತ್ತು. ಓಕಾ, ಮತ್ತೆ ಹಾಯ್.